श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे कटक राशि जून 2023 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕಟಕ ರಾಶಿ ಜಾತಕರ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ। ಕಟಕ ರಾಶಿಯವರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ। ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗುತ್ತೆ। ಈ ಗ್ರಹಗಳ ಸಂಚಾರ ನಿಮಗೇನು ಫಲವನ್ನು ಕೊಡ್ತಾರೆ, ಈಗ ನಾನು ಕಟಕ ರಾಶಿಯವರಿಗೆ ಜೂನ್ 1ನೇ ತಾರೀಕಿಂದ 14ನೇ ತಾರೀಕವರೆಗೂ ಒಂದು ಭವಿಷ್ಯ, ಆಮೇಲೆ 15ರಿಂದ 30ನೇ ತಾರೀಕವರೆಗೂ ಏನಿರುತ್ತೆ ನಿಮ್ಮ ಭವಿಷ್ಯ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ। ಯಾಕೆಂದರೆ ಈ ತಿಂಗಳಲ್ಲಿ ಬುಧ ರವಿ ಮತ್ತು ಬುಧ ಮತ್ತು ಮಂಗಳ ಈ 4 ಸಲ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದು, ನಿಮಗೇನು ಫಲವನ್ನು ಕೊಡ್ತಾರೆ ಈ ಎಲ್ಲ ವಿಚಾರ ತಿಳಿಸ್ತೀನಿ। ಯಾರಿಗೆ ರಾಜಕೀಯ ವಿಚಾರದಲ್ಲಿ ಜಾಸ್ತಿ ಆಸಕ್ತಿ ಇದೆ ಅಂಥವ್ರು ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ನೀವು ನಾನು ಹೇಳಿದಂಥ ಭವಿಷ್ಯವನ್ನು ನೋಡ್ಬೋದು। ಚುನಾವಣೆ ಪೂರ್ವ ಭವಿಷ್ಯ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತ ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ, ನೀವು ಅಲ್ಲೂ ಕೂಡ ನೋಡ್ಕೋಬೋದು। CM ಕುರ್ಚಿ ಯಾರ ಪಾಲಿಗೆ, ಇನ್ನು ಎಲೆಕ್ಷನ್ನೇ ಆಗಿರಲಿಲ್ಲ, ಮೊದಲೇ ಕೂಡ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಸೇವೆ ಮಾಡ್ತಾರೆ ಅನ್ನೋಂಥ ವಿಚಾರ ಕೂಡ ಹೇಳಿದ್ದೆ। ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸು ಹೇಳಿದ್ದೀನಿ, ಯಾಕೆಂದರೆ ನರೇಂದ್ರ ಮೋದಿಯವ್ರ ಜಾತಕ ನೋಡಿ 2 ಸಲ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತೇಳಿ ದಿಗ್ವಿಜಯ TVನಲ್ಲಿ ಮತಭಾರತ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಾನು ನಿಮಗೆಲ್ಲ ತಿಳಿಸಿದ್ದೆ। ಯಾಕೆಂದರೆ ಇದು ನಾನು ಅಂತ ಹೇಳ್ತಾ ಇಲ್ಲ, ಜ್ಯೋತಿಷ್ಯ ಅನ್ನುವಂಥದ್ದು ವಿಜ್ಞಾನ ಅನ್ನುವಂಥ ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ। ನಮ್ಮನ್ನೆಲ್ಲ ಆಳುವಂಥ ಗ್ರಹಗಳು ಗ್ರಹಗತಿಗಳು, ಅದಕ್ಕೆ ನಾನು ಹೇಳಿಲ್ಲ, ಗ್ರಹಗಳು ನನ್ನ ಮುಖಾಂತರ ಹೇಳಿಸಿದೆ। ಅದಕ್ಕೆ ಸರ್ವಂ ಗ್ರಹಾದೀನಂ ಜಗತ್, ಅದಕ್ಕೆ ಗ್ರಹಗಳಿಗೆ ನಮಸ್ಕಾರ ಮಾಡ್ತಾ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೇಶ ರಾಹುವೇ ಕೇತುವೇ ನಮಃ। ಗ್ರಹಗಳದೇ ತಮ್ಮ ತಮ್ಮದಾದಂತಹ ಕರ್ತವ್ಯಗಳು ಇದ್ದೇ ಇರುತ್ತೆ। ಹಾಗಾದರೆ ಈಗ ನಿಮಗೆ ಕಟಕ ರಾಶಿಗೆ ಬುಧ ಎಷ್ಟನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ ಮತ್ತು 12ನೇ ಅಧಿಪತಿಯಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಬುಧ ಸಂಚಾರ ಆಗ್ತಾ ಇರುವಂಥದ್ದು, 3ನೇ ಮನೆ ಅಧಿಪತಿ ಲಾಭ ಅಂದರೆ ಏನರ್ಥ, ನಿಮ್ಮ ಸಹೋದರ ಅಥವಾ ನಿಮ್ಮ ಸಹೋದರಿಯರಿಂದ ನಿಮಗೆ ಲಾಭ, ಇನ್ಯಾವುದರಿಂದ ಲಾಭ, 12ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಹಾಸ್ಪಿಟಲ್ ಕೆಲಸ ಮಾಡುವಂಥ ನರ್ಸ್ಗಳಿರ್ಬೋದು ಡಾಕ್ಟರ್ಗಳಿರ್ಬೋದು ನಿಮಗೆ ಲಾಭ। ಬೆಡ್ ಕಂಫರ್ಟ್ಸ್ ಅಂದರೆ ಹಾಸಿಗೆಗಳು ಮಾರಾಟ ಇವೆಲ್ಲ ಮಾರಾಟ ಮಾಡುವಂಥವ್ರಿಗೆ ದಿವಾನ್ ಕಾಟು, ಇದು ಯಾಕೆಂದರೆ ಅದು ದಿವಾನ್ ಕಾಟ್ ಅಂದರೆ ಮಲಗುವಂಥ ಜಾಗದಲ್ಲಿ ಇಡುವಂಥದ್ದು, ಇಂಥವೆಲ್ಲ ಫರ್ನಿಚರ್ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥವ್ರಿಗೂ ಕೂಡ ಬುಧನಿಂದ ಲಾಭ। ಹಾಗಾದರೆ ಬುಧ 1ನೇ ತಾರೀಕಿಂದ 14ನೇ ತಾರೀಕವರೆಗೂ ನಿಮಗೆ ಬುಧ ದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ದರೆ ನಿಮಗೆ ಇವೆಲ್ಲ ಫಲಾನುಫಲ ಪ್ರಾಪ್ತಿಯಾಗುತ್ತೆ। ಹಾಗಾದರೆ ಬುಧ ಏನು ಮಾಡ್ತಾನೆ, ಕಟಕ ರಾಶಿಯವರಿಗೆ ಯಾವ ರೀತಿ ಫಲ ಕೊಡ್ತಾನೆ, ಆರೋಗ್ಯ ಧನಲಾಭಶ್ಚ ಮನಃ ಪ್ರೀತಿ ಸುಖಂ ಭವತೆ ಬಂಧು ಪ್ರೀತಿಯಶೋ ವೃದ್ಧಿ ಲಾಭಂ ಚೌಕಾದಶೋ ಬುಧೇಹೇ ಅಂತ ಹೇಳಲಾಗುತ್ತೆ। ಬುಧನು ಲಾಭ ಸ್ಥಾನದಲ್ಲಿ ನಿಮಗೆ ಈ ತಿಂಗಳು ಧನಪ್ರಾಪ್ತಿ, ಆರೋಗ್ಯ, ಅಭಿವೃದ್ಧಿಯಲ್ಲಿ ಲಾಭ, ಪರಮಸುಖ ಮತ್ತು ಧನಾದಾಯ ಅಂದರೆ ಹಣ ಹರಿದು ಬರುತ್ತೆ, ನಿಮಗೆ ಸಂತೃಪ್ತಿ ಇರುತ್ತೆ, ನಿಮ್ಮ ಆಹ್ಲಾದಕರ ಮಾತಿನಿಂದ ನಿಮಗೆ ಅಧಿಕಾರ ಪ್ರಾಪ್ತಿ ಕೂಡ ಆಗುತ್ತೆ ಅನ್ನುವಂಥ ವಿಚಾರ ಅಲ್ವ। ಅಧಿಕಾರ ಅಂದರೆ ರಾಜಕೀಯ, ಅದಕ್ಕೆ ರಾಜಕೀಯ ಇಲ್ಲಿ ಮಿಕ್ಸ್ ಮಾಡೋದು ಬೇಡ, ರಾಜಕೀಯ ಭವಿಷ್ಯನೇ ಸಪ್ರೇಟ್ ವಿಡಿಯೋ ಇದೆ ಅಲ್ಲಿ ನೀವು ನೋಡಿ। ವೆನ್ ಮೆರ್ಕುರಿ ಪಾಸಸ್ ಥ್ರೂ 11th ಹೌಸ್ ಯು ವಿಲ್ ಎಂಜಾಯ್ ಫಿಸಿಕಲ್ ಫೆಸಿಲಿಟಿ ಫೈನಾನ್ಷಿಯಲ್ ಗೇನ್ಸ್ ಮೆಂಟಲ್ ಹ್ಯಾಪಿನೆಸ್, ಬಹಳ ಮುಖ್ಯವಾಗಿ ನಮಗೇನು ಬೇಕು, ಮಾನಸಿಕವಾದಂತಹ ಖುಷಿ, ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ, ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಕಿನ್ ಫ್ರೋ ನಿಮ್ಮ ರಕ್ತ ಸಂಬಂಧಿಕರಿಂದ ನಿಮಗೆ ಸಂತೃಪ್ತಿ, ಯುವರ್ ಇನ್ಕ್ರೀಸ್ ಆಫ್ ಯುವರ್ ಫೇಮ್ ಆ್ಯಂಡ್ ಗೇನ್ಸ್ ಇನ್ ಜನರಲ್, ಎಲ್ಲ ರೀತಿಯಲ್ಲೂ ಲಾಭ, ನೀವು ಏನಾಗ್ತೀರಿ, ಸೆಲೆಬ್ರಿಟಿಗಳು ರಾಜಕಾರಣಿಗಳು ಹೆಸರುವಾಸಿ ಆಗ್ತೀರಿ, ರಾಜಕಾರಣಿಗಳು ಜನಪ್ರಿಯರಾಗ್ತೀರಿ। ನೋಡಿ ಕಟಕ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆ ಫಲಗಳು, ನೀವು ಭಾಳ ಸೆನ್ಸಿಟಿವ್ ಮೈಂಡು, ಅದಕ್ಕೆ ಬುಧ ಚೆನ್ನಾಗಿದ್ದಾನೆ ಈ ತಿಂಗಳಲ್ಲಿ, ನಿಮಗೆ 1ರಿಂದ 14ನೇ ತಾರೀಕು ನಿಮಗೆ ಅತ್ಯಂತ ಶುಭ ಫಲ। ಆದರೆ 24ನೇ ತಾರೀಕು ಜೂನ್ ಮತ್ತೆ ಬುಧ 12ನೇ ಮನೆಗೆ ಬಂದ್ಬಿಡ್ತಾನೆ,
ಅವಾಗ ನಿಮಗೆ ಅಷ್ಟೊಂದು ಶುಭ ಫಲಗಳು ಸಿಗಲ್ಲ. ಹಾಗಾದರೆ 15 ರಿಂದ 30 ತಾರೀಕುವರೆಗೂ 1 ರಿಂದ 14 ವರೆಗೂ ಘಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲ. ಆದರೆ 15 ರಿಂದ 30 ವರೆಗೂ ನೋಡಿ ಮಂಗಳ ಗ್ರಹ ನಿಮಗೆ ಎಷ್ಟೇ ಮನೆ ಅಧಿಪತಿ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. 30 ತಾರೀಕು ಜೂನ್ 2023 ಮಂಗಳ ಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. ಅಂದರೆ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ಬಂದಾಗ ಏನಾಗುತ್ತೆ, ಧನ ವಿಚಾರದಲ್ಲಿ ಭಾಗ್ಯ ಉಂಟಾಗುತ್ತೆ. ಧಾರ್ಮಿಕ ಕೆಲಸಗಳು ಮಾಡೋರಿಗೆ ದುಡ್ಡು ಬರುತ್ತೆ. ಯಾರ್ಯಾರು ದೇವಸ್ಥಾನದಲ್ಲಿ ಪುರೋಹಿತರಿದ್ದೀರಿ ನಿಮಗೆ ಪೂಜೆ ಮತ್ತು ಇದರೆಲ್ಲ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಪೂಜೆ ಹೋಮಗಳು ನಡೆಯುತ್ತೆ. ಯಾರ್ಯಾರು ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತೀರಿ ಅವರಿಗೆ ಅಭಿವೃದ್ಧಿ ಆಗುತ್ತೆ. ಯಾರ್ಯಾರಿಗೆ ವಿದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಲಾಭ ಆಗುತ್ತೆ. ಅದೇ ಯಾವಾಗಿಂದ, ಯಾಕೆಂದರೆ ಕುಜ ಎರಡನೇ ಮನೆಯಲ್ಲಿರೋದು ಭಾಗ್ಯಾಧಿಪತಿ ಮತ್ತು ನಿಮಗೆ 5ನೇ ಮನೆ ಅಧಿಪತಿ ಎರಡನೇ ಮನೆ ಅಂದಾಗ ನಿಮ್ಮ ಮಕ್ಕಳಿಂದ ನಿಮಗೆ ಧನ ಲಾಭ, ನಿಮ್ಮ ತಂದೆಯಿಂದ ನಿಮಗೆ ಧನ ಲಾಭ, ನಿಮ್ಮ ಅದೃಷ್ಟದಿಂದ. ಯಾಕೆಂದರೆ ನಿಮ್ಮ ಅದೃಷ್ಟ 9th ಹೌಸ್ ಆಕ್ಟಿವೇಟ್ ಆಗುತ್ತೆ, 5th ಹೌಸ್ ಆಕ್ಟಿವೇಟ್ ಆಗುತ್ತೆ. 5ನೇ ಮನೆ ಮತ್ತು 9ನೇ ಮನೆ ಆಕ್ಟಿವೇಟ್ ಆಗಿ 2ನೇ ಮನೆ ಸಂಚಾರ ಆಗಬೇಕಾದ್ರೆ 2ನೇ ಮನೆಯನ್ನು ಏನಂತೀವಿ, ಧನಸ್ಥಾನ, ನಿಮ್ಮ ಕುಟುಂಬ ಸ್ಥಾನ. ಆದರೆ ನೀವು ಮಾತಾಡುವಂತಹ ಮಾತು ಹುಷಾರಾಗಿರಬೇಕು, ಕಡ್ಡಿ ಮುರಿದಾಗ ಮಾತಾಡಬಾರ್ದು, ಇನ್ನೊಬ್ಬರಿಗೆ ನೋವು ಕೊಡದೇ ಇರೋ ಥರ ಇರಬೇಕು. ಆವಾಗ ನಿಮಗೆ ಇವೆಲ್ಲ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಮಂಗಳ 2ನೇ ಮನೆಗೆ ಸಂಚಾರ ಆದಾಗ. ಅಂದರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆದಾಗ. ಆದರೆ ರವಿ 15ನೇ ತಾರೀಕು ಜೂನ್ 2023 ನಿಮಗೆ ದ್ವಿತೀಯಾಧಿಪತಿ ಧನಾಧಿಪತಿ ವೇ ಕೊಟ್ಟೋಗ್ಬಿಟ್ರೆ ಏನಾಗುತ್ತೆ, ಸೂರ್ಯ ವ್ಯಯಸ್ಥಾನದಲ್ಲಿ ಸಂಚಾರ, ಇದು ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅದಕ್ಕೆ ನೀವು ಆರೋಗ್ಯಂ ಪ್ರದಾತನೋ ದಿನಕರಹ ಅಂತೀವಿ, ಆರೋಗ್ಯವನ್ನು ಕೊಡುವಂತಹನು ಸೂರ್ಯಗ್ರಹ. ಸೂರ್ಯನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ನಿಮಗೆ ಕಟಕ ರಾಶಿಯವರಿಗೆ ಧನ ಕೊಡುವಂತಹ ಗ್ರಹ ಸೂರ್ಯ. ಅದಕ್ಕೆ ಸೂರ್ಯ ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ, ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ, ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು 15ನೇ ತಾರೀಕಿಂದನೇ ನೀವು ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಸೂರ್ಯ ನಿಮಗೆ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಸ್ಥಾನನಾಶಂ. ಯಾರಿಗೆ ರವಿದಶೆ ಇದ್ದರೆ ಎದುರ್ಕೋಬೇಡಿ, ರವಿದಶೆ ಇದ್ದರೆ ರವಿಭುಕ್ತಿ, ರವಿ ಅಂತರ್ಭುಕ್ತಿ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ದರೆ ಸ್ಥಾನನಾಶಂ, ಮಹಾರೋಗಂ, ಬಂಧು ದ್ವೇಷಂ, ಧನವ್ಯಯಂ, ಪ್ರಾಣಪರ್ಯಂತ ಮಾಪತ್ಯಂ, ಅವಮಾನಂ ವೇರವೋ. ರವಿ 12ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮದು ನಕ್ಷತ್ರ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಆಗಿದ್ದರೆ ನೀವೆಲ್ಲ ಕಟಕರಾಶಿಯವರು, ನಿಮಗೆ ರವಿ 12ನೇ ಮನೆ ಸಂಚಾರ ಆಗಬೇಕಾದ್ರೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಮಂಕ ಆಗುತ್ತೆ. ಸ್ನೇಹಿತರಿಂದ ಮನಸ್ತಾಪ, ಎದೆ ಹೊಟ್ಟೆ ಕಣ್ಣುಗಳ ಸಂಬಂಧಿತ ಕಾಯಿಲೆಗಳು ಬರುತ್ತೆ. ಇದೆಲ್ಲ ಏನು ಆಗಬಾರ್ದು, ಪರಿಹಾರ ಮಾಡಿ ದೇವಾಲಯಕ್ಕೆ ತೆಂಗಿನಕಾಯಿ, ಎಣ್ಣೆ ಮತ್ತು ಬಾದಾಮಿ ಬೀಜಗಳನ್ನು ದಾನವಾಗಿ ಮಾಡಿ ದಾನವಾಗಿ ಕೊಡಿ. ಯಾವುದಾದ್ರು ದೇವಸ್ಥಾನ ಇರ್ಬೋದು, ಶಿವನ ದೇವಸ್ಥಾನ ಇರ್ಬೋದು, ಯಾರು ವಿಷ್ಣು ಭಕ್ತಿ ಇದ್ದೀರಿ ವಿಷ್ಣು ಭಕ್ತರಿದ್ದೀರಿ ಶ್ರೀರಾಮನ ದೇವಸ್ಥಾನದಲ್ಲಿ ಇದನ್ನು ದಾನ ಮಾಡಿ. ಓಂ ಕಾಲಾಯ ನಮಃ, ಓಂ ಕಾಲಾಯ ನಮಃ, ಓಂ ಕಾಲಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಸೂರ್ಯ ನಿಮ್ಮನ್ನು ಕಾಪಾಡಿಬಿಡ್ತಾನೆ. ಸೂರ್ಯನ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ಸೂರ್ಯ ಧನಾಧಿಪತಿಯಾಗಿ 12ನೇ ಮನೆ ಸಂಚಾರ ಆಗ್ಬೇಕಾದ್ರೆ ದುಡ್ಡು ವ್ಯಯ ಆಗ್ಬಿಡುತ್ತೆ, ಏನಾದರೂ ಒಂದು ಹಾಸ್ಪಿಟ್ಲ್ ಖರ್ಚು ಬಂದ್ಬಿಡುತ್ತೆ. ಇದೆಲ್ಲ ಆಗಬಾರ್ದು ಅಂದರೆ ಇವೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ ಸಂತೋಷ ಆನಂದ ಎಲ್ಲ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರು ಕಟಕ ರಾಶಿಯವರು ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಸೃಷ್ಟಿಕರ್ತ ಜಾದೂಗಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮಗೆಲ್ಲ ಸುಖ ಸಂತೋಷ ಆನಂದ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.